ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ, ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಎಷ್ಟೋ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದ್ರು. ಏನಪ್ಪಾ ಅಂತಂದ್ರೆ, ಸೆಕೆಂಡ್ ಪಿ ಯು ಸಿ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಎರಡು ಅಂಕದ ಪ್ರಶ್ನೆಗಳನ್ನ ಅಪ್ಲೋಡ್ ಮಾಡಿ ಸರ್ ಅಂತ ಹೇಳಿದ್ರು. ಎರಡು ಅಂಕದ ಪ್ರಶ್ನೆಗಳನ್ನ ಉತ್ತರ ಸಮೇತ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ವಿದ್ಯಾರ್ಥಿ ಮಿತ್ರರೇ, ನೀವೇನಾದ್ರೂ ಕೂಡ ಈ ಒಂದು ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ, ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದ್ರೆ, ಮುಂದೆ ಬರುವಂತಹ ಶೈಕ್ಷಣಿಕ ಮಾಹಿತಿಗಳಾಗಿರ್ಬೋದು, ಪಿ ಯು ಬೋರ್ಡ್ ಅಪ್ಡೇಟ್ಸ್ ಆಗಿರ್ಬಹುದು, ಹಾಗೆಯೇ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿರಬಹುದು, ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಸ್ಗೆ ಆನ್ಸರ್ಸ್ ಆಗಿರಬಹುದು, ಎಲ್ಲ ಒಂದು ವಿಚಾರಗಳನ್ನ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತಾರೆ. ಮತ್ತೆ ಹಾಕಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಈ ಒಂದು ವಿಡಿಯೋಗೆ 50 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದಲ್ವಾ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರೂ ಯಾವ ಹೊಸ ವಿಚಾರಗಳು ಬೇಕು, ಯಾವ ನೋಟ್ಸ್ಗಳು ಬೇಕು ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾ, ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಗೇನೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಶೇರ್ ಮಾಡಿದ್ದೇವೆ, ಇದರಲ್ಲೂ ಕೂಡ ನೀವು ಫಾಲೋ ಮಾಡಬಹುದು. ವಿದ್ಯಾರ್ಥಿ ಮಿತ್ರರೇ, ಬನ್ನಿ ಈಗ ಎರಡು ಅಂಕದ ಪ್ರಶ್ನೆಗಳು ಮತ್ತು ಉತ್ತರ ಸಮೇತ ವಿವರಣೆಯನ್ನ ನೋಡೋಣ. ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ. ಎರಡನೆಯ ಪ್ರಶ್ನೆ, ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿದ್ದ ಅಭಿಪ್ರಾಯವೇನು? ಉತ್ತರ, ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗವೆಂಬ ಅಭಿಪ್ರಾಯ ಬಸಲಿಂಗನದ್ದಾಗಿರುತ್ತೆ. ಮೂರನೆಯ ಪ್ರಶ್ನೆ, ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು? ಉತ್ತರ, ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ರುದ್ರಪ್ಪ. ನಾಲ್ಕನೆಯ ಪ್ರಶ್ನೆ, ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಉತ್ತರ, ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ. ಐದನೆಯ ಪ್ರಶ್ನೆ, ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ಉತ್ತರ, ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೇರ್ ಮಾರ್ಷ್. ಆರನೆಯ ಪ್ರಶ್ನೆ, ಮಾರ್ಷ್ನ ಜೊತೆಗಾರನ ಹೆಸರೇನು? ಉತ್ತರ, ಮಾರ್ಷ್ನ ಜೊತೆಗಾರನ ಹೆಸರು ಪೂರ್ಣಚ್ಚಿ. ಏಳನೆಯ ಪ್ರಶ್ನೆ, ವಿದ್ಯಾರ್ಥಿ ಮಿತ್ರರೇ, ವಾಲ್ಪರೈನ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು? ಉತ್ತರ, ವಾಲ್ಪರೈನ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಎಂಟನೆಯ ಪ್ರಶ್ನೆ, ಲೇಖಕಿಗೆ ಯಾವಾಗ ರೇಗಿ ಹೋಗುತ್ತಿತ್ತು? ಉತ್ತರ, ಏನ್ ಮಾಡೋಕ್ಕಾಗತ್ತೆ, ಎಲ್ಲ ಹಣೆ ಬರಹ, ಆಗೋದು ಆಗೇ ಆಗುತ್ತೆ ಎಂದಾಗ ಲೇಖಕಿಗೆ ರೇಗಿ ಹೋಗುತ್ತಿತ್ತು. ಒಂಬತ್ತನೆಯ ಪ್ರಶ್ನೆ, ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು? ಉತ್ತರ, ಕಮಲಮ್ಮ ಮೇಡಂ ಮತ್ತು ಮುದ್ದೇಗೌಡರನ್ನು ಭೇಟಿ ಮಾಡಿದರು. ಹತ್ತನೆಯ ಪ್ರಶ್ನೆ, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ಉತ್ತರ, ದುರಾಸೆಯ ಹುಡುಗನನ್ನು ನಿರಾಕರಿಸಿದವಳು ನಿಶಾ ಶರ್ಮಾ. ಹನ್ನೊಂದನೆಯ ಪ್ರಶ್ನೆ, ಎ ಆರ್ ಕೃಷ್ಣ ಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? ಉತ್ತರ, ಹೈದರಾಬಾದಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹನ್ನೆರಡನೆಯ ಪ್ರಶ್ನೆ, ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಯಾವುವು? ಉತ್ತರ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು. ಹದಿಮೂರನೆಯ ಪ್ರಶ್ನೆ, ಯಾವ ಮರ್ಯಾದೆಯನ್ನು ನಾವು ಮೀರಬಾರದು? ಉತ್ತರ, ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರದು. ಹದಿನಾಲ್ಕನೆಯ ಪ್ರಶ್ನೆ, ಕನ್ನಡ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು? ಉತ್ತರ, ಕನ್ನಡ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಸಿ ಎನ್ ಆರ್ ರಾವ್.
15ನೆಯ ಪ್ರಶ್ನೆ, ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ? ಉತ್ತರ, ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ. 16ನೆಯ ಪ್ರಶ್ನೆ, ಕನ್ನಡದ ಸಮಸ್ಯೆಗೆ ಪರಿಹಾರ ದೊರಕಲು ನಾವು ಏನು ಮಾಡಬೇಕು? ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು. 17ನೆಯ ಪ್ರಶ್ನೆ, ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಉತ್ತರ, ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ ಹೊಳೆ. 18ನೆಯ ಪ್ರಶ್ನೆ, ಧಣಿಗಳ ಹೆಸರೇನು? ಉತ್ತರ, ಧಣಿಗಳ ಹೆಸರು ವೆಂಕಪ್ಪಯ್ಯ. 19ನೆಯ ಪ್ರಶ್ನೆ, ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತ್ತು? ಉತ್ತರ, ಬೆಳ್ಳಿ ಲೋಟ ತನ್ನ ನೈಜ ಬಣ್ಣ ಮತ್ತು ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. 20ನೆಯ ಪ್ರಶ್ನೆ, ಧಣಿಗಳ ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು? ಉತ್ತರ, ಧಣಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿತ್ತು. 21ನೆಯ ಪ್ರಶ್ನೆ, ದೇವರಿಗೆ ಹತ್ತಿರವಾದವರು ಯಾರು? ಉತ್ತರ, ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು. 22ನೆಯ ಪ್ರಶ್ನೆ, ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಯಾವುದು? ಉತ್ತರ, ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು. 24ನೆಯ ಪ್ರಶ್ನೆ, ಚಿಪ್ ಎಂದರೇನು? ಉತ್ತರ, ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. 25ನೆಯ ಪ್ರಶ್ನೆ, ಕಲಾಂ ಅವರನ್ನ ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು? ಉತ್ತರ, ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದವರು ಶಿವಸುಬ್ರಹ್ಮಣ್ಯಂ ಅಯ್ಯರ್. 26ನೆಯ ಪ್ರಶ್ನೆ, ಕಲಾಂ ಅವರು ಯಾವ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು? ಉತ್ತರ, ಕಲಾಂ ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು. ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಉತ್ತರ, ಬಹುರೂಪಿಣಿ ವಿದ್ಯೆಯು ಚಕ್ರಧರನಾದ ಲಕ್ಷ್ಮಣನನ್ನು ಚರಮ ದೇಹಧಾರಿಯಾದ ರಾಮನನ್ನು ಉಳಿಸಿ ಉಳಿದವರನ್ನು ಉಳಿಸುವುದಿಲ್ಲ ಅಂದರೆ ಸಾಯಿಸುತ್ತೇನೆಂದು ಆಶ್ವಾಸನೆ ಇತ್ತಿತು. 2ನೆಯ ಪ್ರಶ್ನೆ, ರಾವಣನು ಸೊಕ್ಕಿನಿಂದ ಸೀತೆಯನ್ನುದ್ದೇಶಿಸಿ ಆಡಿದ ಮಾತುಗಳು ಯಾವುವು? ಉತ್ತರ, ಸೀತೆ ನನಗೆ ಬಹುರೂಪಿಣಿ ವಿದ್ಯೆ ಒಲಿದಿದೆ, ಇನ್ನು ನನಗೆ ಸರಿಸಾಟಿಯಾದ ಶತ್ರುಗಳು ಯಾರೂ ಇಲ್ಲ, ನೀನು ನಿನ್ನ ಮೆಚ್ಚಿನ ರಾಮನ ಆಸೆಯನ್ನ ಬಿಟ್ಟು ನನ್ನನ್ನು ಇಷ್ಟಪಟ್ಟು ಈ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಸೊಕ್ಕಿನಿಂದ ರಾವಣ ಮಾತನಾಡಿದ. 3ನೆಯ ಪ್ರಶ್ನೆ, ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲವೇಕೆ? ಉತ್ತರ, ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಿದರೆ ಇದುವರೆಗೂ ನಾನು ಕಾಪಾಡಿಕೊಂಡು ಬಂದ ನನ್ನ ಪರಾಕ್ರಮ ಅಧಿಕ ಸಾಮರ್ಥ್ಯ ಶೌರ್ಯ ಬಿರುದು ಗೌರವಗಳಿಗೆ ಬೆಲೆ ಸಿಗದಂತಾಗುತ್ತದೆ ಎಂದು ಸೀತೆಯನ್ನು ರಾಮನಿಗೆ ಒಪ್ಪಿಸಲಿಲ್ಲ. 4ನೆಯ ಪ್ರಶ್ನೆ, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಉತ್ತರ, ರಾವಣನು ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಅವರ ರಥವನ್ನು ಕಿತ್ತುಕೊಂಡು ಅಂದರೆ ರಥರಹಿತರನ್ನಾಗಿ ಮಾಡಿ ಅವರನ್ನು ಸೆರೆ ಹಿಡಿದು ತಂದು ಅನಂತರ ನಾನೇ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕೆಂಬ ನಿರ್ಧಾರಕ್ಕೆ ಬರುತ್ತಾನೆ. 5ನೆಯ ಪ್ರಶ್ನೆ, ಶಿವಪಥವನ್ನರಿಯದವರನ್ನು ಹೇಗೆ ವಿಳಂಬಿಸಲಾಗಿದೆ? ಉತ್ತರ,
ಅರ್ಥರೇಖೆಯಿದ್ದು ಆಯುಷ್ಯ ರೇಖೆ ಇಲ್ಲದಿದ್ದಂತೆ, ಹೇಡಿಯ ಕೈಯಲ್ಲಿ ಚಂದ್ರಾಯುಧ ಇದ್ದಂತೆ, ಕುರುಡನ ಕೈಯಲ್ಲಿ ಕನ್ನಡಿ ಇದ್ದಂತೆ, ಮಾಣಿಕ್ಯವು ಅದರ ಬೆಲೆ ಗೊತ್ತಿಲ್ಲದ ಮಂಗನ ಕೈಯಲ್ಲಿದ್ದಂತೆ ವ್ಯರ್ಥವೆಂದು ಶಿವಪಥವನ್ನರಿಯದವರನ್ನು ವಿಡಂಬಿಸಲಾಗಿದೆ. ಆರನೆಯ ಪ್ರಶ್ನೆ, ಯಾವಾಗ ನಿಲ್ಲಬಹುದು ಯಾವಾಗ ನಿಲ್ಲಲಾಗದು? ಉತ್ತರ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು, ಧರೆ ಹತ್ತಿ ಉರಿದಾಗ ನಿಲ್ಲಲಾಗದು. ಏಳನೆಯ ಪ್ರಶ್ನೆ, ಯಾರು ಮನೆ ಮನೆಯನ್ನು ತಿರಿಯನು, ಕೆರೆಯುದಕವನ್ನರಸದವನು ಯಾರು? ಉತ್ತರ, ಪರುಷದ ಅಂದ್ರೆ ಮುಟ್ಟಿದ್ದನ್ನ ಚಿನ್ನವಾಗಿಸುವ ದೇವಲೋಕದ ವಸ್ತು. ಗೃಹದೊಳಗಿದ್ದವನು ಭಿಕ್ಷೆಗಾಗಿ ಮನೆ ಮನೆಗೆ ಹೋಗಿ ಬೇಡುವುದಿಲ್ಲ. ತೊರೆಯೊಳಗಿದ್ದವನು ಬಾಯಾರಿಕೆಯಾಗಲು ಕೆರೆಯ ನೀರನ್ನು ಅರಸುವುದಿಲ್ಲ. ಎಂಟನೆಯ ಪ್ರಶ್ನೆ, ಗುರುವಿನ ಲಕ್ಷಣಗಳೇನು? ಉತ್ತರ, ಗುರುವಿನ ನಡತೆಯು ಘನತೆಯುಳ್ಳದ್ದಾಗಿರಬೇಕು. ಗುರು ಲಿಂಗ ಜಂಗಮಗಳನ್ನ ಲಘುವಾಗಿ ಅಂದ್ರೆ ಕೀಳಾಗಿ ಭಾವಿಸಬಾರದು. ಚಿಂತೆಯಿಲ್ಲದ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನು ಹೊಂದಿರಬೇಕು. ಒಂಬತ್ತನೆಯ ಪ್ರಶ್ನೆ, ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ? ಉತ್ತರ, ತನ್ನೆಲ್ಲ ಗಂಡಂದಿರಲ್ಲಿ ಭೀಮನೇ ಪರಾಕ್ರಮಶಾಲಿಯಾದವನು, ದುಷ್ಟ ಕೀಚಕನ ತೊಂದರೆಯನ್ನು ಅವನಿಗೆ ಹೇಳುವೆನು. ಒಂದು ವೇಳೆ ಆ ಭೀಮನು ದುಷ್ಟ ಕೀಚಕನಿಂದ ತನ್ನನ್ನು ಕಾಪಾಡಲು ಸಾಮರ್ಥ್ಯವಿಲ್ಲದಿದ್ದರೆ ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಹೇಳುತ್ತಾಳೆ. ಹತ್ತನೆಯ ಪ್ರಶ್ನೆ, ಗಂಡರೈವರಾರು, ಮೂರು ಲೋಕದ ಗಂಡರಾರು ಹೆಸರಿಸಿ? ಉತ್ತರ, ಗಂಡರೈವರು ಪಾಂಡವರು, ಮೂರು ಲೋಕದ ಗಂಡರು ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಹನ್ನೊಂದನೆಯ ಪ್ರಶ್ನೆ, ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ? ಉತ್ತರ, ಹೆಂಡತಿಯ ಕಷ್ಟ ಅಂದ್ರೆ ಹರಿಬದಲ್ಲಿ ಅಂದ್ರೆ ತೊಂದರೆಯಾದಾಗ ಪರಾಕ್ರಮಿಯಾದ ಗಂಡನೊಬ್ಬನೇ ಶತ್ರುವನ್ನು ಕಡಿದು ತುಂಡು ತುಂಡು ಮಾಡುವನು, ಇಲ್ಲದಿದ್ದರೆ ತಾನೇ ಹೋರಾಡಿ ಮಡಿಯುತ್ತಾನೆ. ಹನ್ನೆರಡನೆಯ ಪ್ರಶ್ನೆ, ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ? ಉತ್ತರ, ರಾಜನಾಗುವವನು ಕೋಪವನ್ನು ಬಿಡುವ ಗುಣವನ್ನು ಹೊಂದಿರಬೇಕು, ಮಂತ್ರಿಯಾಗುವವನು ನಾನಾ ವಿಧವಾದ ಚತುರತೆಯನ್ನು ತಿಳಿಯಬಲ್ಲ ಗುಣವನ್ನು ಹೊಂದಿರಬೇಕೆಂದು ಸೋಮನಾಥನ ಅಭಿಪ್ರಾಯ. ಹದಿಮೂರನೆಯ ಪ್ರಶ್ನೆ, ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯವೇನು? ಉತ್ತರ, ಹೊಟ್ಟೆಯಲ್ಲಿ ಕೊಳಕನ್ನು ತುಂಬಿಕೊಂಡ ಮೇಲೆ ಸ್ನಾನ ಮಾಡಿದರೆ ಅದು ಶುಚಿತ್ವವೆನಿಸುವುದಿಲ್ಲ, ಅಂತೆಯೇ ಬೇವಿನ ಬೀಜವನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿದರೆ ಅದು ಸಿಹಿಯಾಗಲಾರದು, ಹಾಗೆಯೇ ಪರಿಶುದ್ಧವಾದ ಮನಸ್ಸಿಲ್ಲದ ಪೂಜೆ ನಿಷ್ಪ್ರಯೋಜಕ ಎಂಬುದು ಸೋಮನಾಥನ ಅಭಿಪ್ರಾಯ. ಇನ್ನು ಹದಿನಾಲ್ಕನೆಯ ಒಂದು ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಯಾರಿಗೆ ಷಡ್ರಸಾನ್ನವನಿಕ್ಕಿ ಉಪಯೋಗವಿಲ್ಲ, ಏಕೆ? ಉತ್ತರ, ಊರ ಹಂದಿಗೆ ಷಡ್ರಸಾನ್ನವನಿಕ್ಕಿ ಉಪಯೋಗವಿಲ್ಲ, ಏಕೆಂದರೆ ಅದಕ್ಕೆ ಏನೇ ಮಾಡಿದರೂ ಅದು ತನ್ನ ದುರ್ಗಂಧವನ್ನು ಬಿಡುವುದಿಲ್ಲ. ಇನ್ನು ಹದಿನೈದನೆಯ ಪ್ರಶ್ನೆ, ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ? ಉತ್ತರ, ಘೋರ ಪಾಪಿಗಳಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ. ಈ ಪಾಪಿಗಳು ಎಷ್ಟೇ ಹೇಳಿದರೂ ಕೆಟ್ಟ ಕೆಲಸವನ್ನು ಬಿಟ್ಟು ಸುಜನರಾಗುವುದಿಲ್ಲ. ಹದಿನಾರನೆಯ ಪ್ರಶ್ನೆ, ದುರ್ಜನರ ಕಾರ್ಯ ಯಾವ ಬಗೆಯದು? ಉತ್ತರ, ದುರ್ಜನರು ತಮ್ಮಿಂದ ಸ್ವಲ್ಪವಾದರೂ ಉಪಯೋಗ ಮಾಡದೆ ಕೇವಲ ಬಣ್ಣ ಬಣ್ಣದ ಮಾತುಗಳನ್ನಾಡುತ್ತಾ ಸಮಾಜಕ್ಕೆ ಕೆಟ್ಟದ್ದನ್ನೇ ಮಾಡಿಕೊಂಡು ಬದುಕುತ್ತಾರೆ. ಇನ್ನು ಹದಿನೇಳನೆಯ ಪ್ರಶ್ನೆ,
ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ? ಇದಕ್ಕೆ ಉತ್ತರ, ಬುದ್ಧಿವಂತರ ಜೊತೆಯಲ್ಲಿರದೆ ಖುದ್ದರಗೇಡಿ ಅಂದರೆ ಬುದ್ಧಿಗೇಡಿಗಳ ಜೊತೆಯಲ್ಲಿದ್ದರೆ ಇದ್ದಷ್ಟು ಬುದ್ಧಿಯನ್ನು ಕಳೆದುಕೊಳ್ಳುತ್ತಾರೆ. 18ನೆಯ ಪ್ರಶ್ನೆ, ಹಡೆದವನನ್ನು ಯಾವಾಗ ನೆನೆಯಬೇಕು? ಉತ್ತರ, ಹಡೆದವನನ್ನು ಊರೆಲ್ಲ ಊಟ ಮಾಡಿ ಮಲಗಿದ ಮೇಲೆ ಆಕಾಶದಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದಾಗ ಹಡೆದವನ ನೆನೆಯಬೇಕು. 19ನೆಯ ಪ್ರಶ್ನೆ, ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ. ಉತ್ತರ, ಉಂಗುರ ಉಡಿದಾರ ಮುರಿದರೆ ಮಾಡಿಸಬಹುದು, ಹೆಂಡತಿ ಸತ್ತರೆ ಮತ್ತೊಬ್ಬಳನ್ನು ತರಬಹುದು, ಆದರೆ ತಂದೆ ತಾಯಿಯರನ್ನು ಕಳೆದುಕೊಂಡರೆ ಮತ್ತೆ ತರಲಾಗುವುದಿಲ್ಲ. 20ನೆಯ ಪ್ರಶ್ನೆ, ಹುಸಿನಿದ್ದೇ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಉತ್ತರ, ಹುಸಿನಿದ್ದೆ ಮಾಡುತ್ತಾ ಯೌವನದ ಸಮಯವನ್ನು ದುಡಿಯದೆ ವ್ಯರ್ಥವಾಗಿ ಕಳೆಯಬೇಡಿ ಎಂದು ಕವಿ ಮಕ್ಕಳಿಗೆ ಕೇಳಿ ರಸ ಕುಡಿಯಲೇಳಿ ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಹೇಳಿದ್ದಾರೆ. ಇನ್ನು 21ನೆಯ ಪ್ರಶ್ನೆ, ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಉತ್ತರ, ಕವಿಯ ಪ್ರಕಾರ ಮುಪ್ಪು ಚಿಂತನದಿ ಮುಳುಗಿದ್ದರೆ ಹರೆಯವು ಮಾನವನ ಜೀವನದ ಬೆಳಗು ಜಾವ, ನಿರಂತರವಾದ ಕ್ರಿಯೆಗಳ ಮೂಲಕ ಯೌವನದಲ್ಲಿ ದುಡಿದು ಸಫಲತೆಯನ್ನು ಪಡೆಯಬೇಕು ಎಂದು ಬೇಂದ್ರೆಯವರು ಹೇಳಿದ್ದಾರೆ. 22ನೆಯ ಪ್ರಶ್ನೆ, ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಉತ್ತರ, ಬಾನು ನಿತ್ಯ ಪ್ರಕಾಶಿಸಲು ಸಾಧ್ಯ, ಮರ ಪುನಃ ಚಿಗುರಲು ಸಾಧ್ಯ ಎಂದು ಕವಿಯ ಅಭಿಪ್ರಾಯ. 23ನೆಯ ಪ್ರಶ್ನೆ, ಮಗು ಏನೇನು ಕಲಿಯಿತು? ಉತ್ತರ, ಕ್ಯೂ ನಿಲ್ಲುವುದನ್ನು, ಫುಟ್ಪಾತ್ನಲ್ಲೇ ಸಂಚರಿಸುವುದನ್ನು, ರಸ್ತೆ ದಾಟುವಾಗ ಎಚ್ಚರಿಕೆಯಿಂದಿರುವುದು, ಓಡುವುದು, ಎಲ್ಲಿಯೂ ನಿಲ್ಲದಿರುವುದನ್ನು, ಹೇಗಾದರೂ ಸರಿ ಅವರಿವರನ್ನು ತಳ್ಳಿ ಮುನ್ನುಗ್ಗುವುದನ್ನು, ಎಲ್ಲಾದರೂ ಸರಿಯೇ ಬೇರೂರಿ ಹೇರುವುದನ್ನು ಮಗು ಕಲಿಯಿತು. 24ನೆಯ ಪ್ರಶ್ನೆ, ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ? ಉತ್ತರ, ತಂದೆ ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿಯಂತೆ ಕಾಣುತ್ತಾನೆ. 25ನೆಯ ಪ್ರಶ್ನೆ, ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ ಎರಡು ಉದಾಹರಣೆ ನೀಡಿ. ಉತ್ತರ, ಮುಂಬೈನ ಅವಸರದ ಜೀವನ ಚಿತ್ರಣಕ್ಕೆ ಎರಡು ಉದಾಹರಣೆ ಎಂದರೆ ಏಳುವುದು, ಬಟ್ಟೆಯಲ್ಲಿ ಮೈತುರುಕಿ ಓಡುವುದು, ರೈಲನ್ನೋ ಬಸ್ಸನ್ನೋ ಹಿಡಿಯುವುದು. 26ನೆಯ ಪ್ರಶ್ನೆ, ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಉತ್ತರ, ಶಿಲುಬೆಗೇರಿದ ಯೇಸುವಿನ ಮುಖಮುದ್ರೆ ನೋವಿನಲ್ಲೂ ಒಳ್ಳೆಯ ಮಾತನ್ನೇ ನುಡಿವಂತೆ, ಕೊಲೆಗಡುಕ ಬರಬ್ಬನ ವಕಾಲತ್ತು ಹೋಯಿಸಿದವರಿಗೆ, ಅಕ್ಕಪಕ್ಕ ಕಳ್ಳನ ತೂಗಿ ಸನ್ಮಾನಿಸಿದವರಿಗೆ ಮನ್ನಿಸಲಿ ನಿಮ್ಮನ್ನ ಆ ದೇವರೇ ಅನ್ನುವಂತಿದೆ. 27ನೆಯ ಪ್ರಶ್ನೆ, ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಉತ್ತರ, ಶಿಲುಬೆಗೇರಿಸಿದವರ ಗುಣಗಳು ಇಂದು ವೇಷ ಮರೆಸಿಕೊಂಡು ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರನೇಡುಗಳ ರೂಪ ತಾಳಿದೆ. 28ನೆಯ ಪ್ರಶ್ನೆ, ವಿದ್ಯಾರ್ಥಿ ಮಿತ್ರರೇ, ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಯೇರಿದ್ದಾನೆ? ಉತ್ತರ, ನಿಮ್ಮ ಸಾಮ್ರಾಜ್ಯ ಇರುವ ತನಕ ಮಾತ್ರ, ನಂತರ ನಿಮ್ಮ ಕ್ರೋಧ ತಿಳಿಗೇಡಿತನಕ್ಕೆ ತುಪ್ಪ ಸುರಿಯಲು, ದುಷ್ಟತನವನ್ನು ನಾಶ ಮಾಡಲು ದೈವಿ ರಾಜ್ಯ ಬಂದೇದಿರುತ್ತದೆ ಎಂಬ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಯೇರಿದ್ದಾನೆ. ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ನಿಮ್ಮ ಪದ್ಯ ಭಾಗದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಎರಡು ಅಂಕದ ಪ್ರಶ್ನೆಗಳು ಮತ್ತು ಉತ್ತರಗಳಾಗಿದೆ. ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗ್ರೂಪ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ಗೂ ಕೂಡ ಹಾಕಿಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ನಿಮ್ಮ ಕನ್ನಡ ಮಾಸ್ಟರ್ಗೆ ಸಪೋರ್ಟ್ ಮಾಡ್ತಾ ಇರಿ, ಎಲ್ಲರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಇನ್ನೂ ಕೂಡ ಬೆಂಬಲಿಸಿ ಅಂತ ಹೇಳ್ತಾ, ನಿಮಗೆ ಯಾವ ಒಂದು ನೋಟ್ಸ್ಗಳ ವಿವರಣೆ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಯಾವ ಕ್ವಶನ್ ಪೇಪರ್ಗೆ ಆನ್ಸರ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಆ ನಿಮ್ಮ ಎಲ್ಲಾ ಕಮೆಂಟ್ಸ್ಗೆ ನಾವು ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ, ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಒಂದೇ ಮಾತರಂ.